ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ನ ಮಾಡಿ. ಇಲ್ಲಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನದಲ್ಲಿ ಕ್ರಿಯಾಸಂಖ್ಯ ಹೇಗೆ ಕನ್ಸಿಡರ್ ಮಾಡ್ತಾರೆ, ಎಷ್ಟು ಯಾವ್ಯಾವ ವಿಷಯಕ್ಕೆ, ಅದ್ರ ಬಗ್ಗೆ ಕಂಪ್ಲೀಟಾಗಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ವಿದ್ಯಾರ್ಥಿಗಳಿಗೆ ಗ್ರೇಸಂಖ್ಯ ಅನ್ನು ಬಂದುಬಿಟ್ಟು ಆಲ್ರೆಡಿ ಘೋಷಣೆ ಮಾಡಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವೊಂದು ಕಂಡೀಷನ್ಸ್ ಕೂಡ ಇದೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ವಿಷಯಕ್ಕೆ ಅಪ್ಲಿಕಬಲ್ ಆಗುತ್ತೆ ಅಂತೇಳಿ ಹೇಳೋದಕ್ಕೆ ಆಗೋದಿಲ್ಲ, ಯಾಕಂದರೆ ಎಲ್ಲ ಸಬ್ಜೆಕ್ಟ್ಗಳಿಗೂ ಕೂಡ ಇದು ಅಪ್ಲಿಕೇಬಲ್ ಆಗುವ ಸಾಧ್ಯತೆ ಇದೆ. ಬಟ್ ಅಟ್ ಎ ಟೈಮ್ ಎಲ್ಲ ವಿಷಯಗಳಿಗೂ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ನಿಮಗೆ ಕೊಟ್ಟಿರೋದು 5% ಅಷ್ಟೇ ಗ್ರೇಸಂಖ್ಯಗಳು, ನಿಮಗೆ 1 ರಿಂದ 2 ಸಬ್ಜೆಕ್ಟ್ಗಳಿಗೆ ಮಾತ್ರ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ನಿಮಗೆ ಗ್ರೇಸಂಖ್ಯ ಸುಮ್ಮ ಸುಮ್ಮನೆ ಕೊಡಲ್ಲ ಎಲ್ಲ ವಿಷಯಕ್ಕೆ. ನೀವು ಮಿನಿಮಮ್ 6 ರಿಂದ 4 ವಿಷಯನ ನೀವು ಪಾಸಾಗಿ ಇನ್ನೂ 2 ವಿಷಯದಲ್ಲಿ ನೀವು ಪಾಸಾಗಿನ 5 ರಿಂದ 10 ಅಂಕ ಬಂದರೆ ಅಂಥ ವಿದ್ಯಾರ್ಥಿಗಳಿಗೆ ಗ್ರೇಸಂಖ್ಯ ಕೊಡಬಹುದು. ಈ ಹಿಂದೆ ನೋಟಿಫೈ ಮಾಡಿರೋ ಪ್ರಕಾರ 600 ಅಂಕಗಳಿಗೆ ನೀವು 210 ಅಂಕಗಳನ್ನು ಪಡೆದುಕೊಂಡ್ರೆ ನೀವು ನಿಮ್ಮ ಗ್ರೇಸ್ ಮಾರ್ಕ್ಸ್ಗೆ ಎಲಿಜಿಬಲ್ ಆಗ್ತೀರ ಅಂತ ಹೇಳಿದ್ದಾರೆ. 2 ವಿಷಯದಲ್ಲಿ ನಿಮಗೆ 35 ಪಾಸಿಂಗ್ ಮಾರ್ಕ್ಸ್ ಅಂದ್ಕೊಳ್ಳಿ, 2 ವಿಷಯದಲ್ಲಿ 30 ಬಂತು, ಉಳಿದ ವಿಷಯದಲ್ಲಿ ನೀವೆಲ್ಲ ಪಾಸಾದರೆ ಅಂಥ ವಿದ್ಯಾರ್ಥಿಗಳಿಗೆ 2 ವಿಷಯದಲ್ಲಿ ಗ್ರೇಸ್ ಅಂಕ ಸಿಗುತ್ತೆ. ವಿದ್ಯಾರ್ಥಿಗಳು ಉತ್ತೀರ್ಣರಾಗ್ತೀರ ಅಥವಾ ಎಲ್ಲ ವಿಷಯದಲ್ಲಿ ಉತ್ತೀರ್ಣರಾಗಿ ಇನ್ನು ಕೆಲವೊಂದು ವಿಷಯದಲ್ಲಿ ಈಗ ಒಂದು ವಿಷಯದಲ್ಲಿ 25 ಬಂತು, 35 ಬದಲು 25 ಅಂತ ತೆಗೆದ್ರಿ, ಅಂಥ ವಿದ್ಯಾರ್ಥಿಗಳಿಗೆ 10 ಗ್ರೇಸ್ ಅಂಕ ಕೊಟ್ಟು ಪಾಸ್ ಮಾಡಲಾಗ್ತದೆ. ಈ ರೀತಿ ಕ್ರೈಟೇರಿಯಾ ಬಂದುಬಿಟ್ಟು ಕಂಡೀಷನ್ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲಿ ಪ್ರತಿ ವಿಷಯಕ್ಕೆ ಒಂದು ವಿಷಯಕ್ಕೆ ಮ್ಯಾಕ್ಸಿಮಮ್ ಎಷ್ಟು ಗ್ರೇಸ್ ಅಂಕ ಅಂತೇಳಿ ನೋಟಿಫೈನ ಮಾಡಿಲ್ಲ. ಆದಷ್ಟು ಬೇಗ ಬೋರ್ಡ್ ಅವರು ಅದ್ರ ಬಗ್ಗೆ ನೋಟಿಫೈನ ಮಾಡ್ತಾರೆ. ನಾವು ನಿಮಗೆ ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೀವಿ, ನಿಮಗೆ ಬ್ರೀಫಾಗಿ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ, ಹೇಗೆ ಅಪ್ಲಿಕೇಬಲ್ ಆಗುತ್ತೆ, ಯಾವ ವಿಷಯಕ್ಕೆ, ಏನೆಲ್ಲ ಕಂಡೀಷನ್ಸು, ಅದ್ರ ಬಗ್ಗೆ ಎಲ್ಲ ಬೋರ್ಡ್ ಅವರು ನೋಟಿಫೈನ ಮಾಡ್ತಾರೆ. ಒನ್ಸ್ ವ್ಯಾಲ್ಯುವೇಷನ್ ಸ್ಟಾರ್ಟ್, ವ್ಯಾಲ್ಯುವೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅನಂತರ ದಿನಗಳಲ್ಲಿ ಪ್ರಕಟಣೆ ಮಾಡ್ತಾರೆ. ಸದ್ಯಕ್ಕೆ ನಾನು ನಿಮಗೆ ತಿಳಿಸಿಕೊಟ್ಟಿರುವ ಈ ರೀತಿಯ ಮಾಹಿತಿಯನ್ನು ಬೋರ್ಡ್ ಅವರು ಮಾಹಿತಿಯನ್ನು ಕೊಟ್ಟಿರ್ತಾರೆ ಗ್ರೇಸ್ ಅಂಕದ ಬಗ್ಗೆ. ಇನ್ನೂ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದ್ರ ಮಾಹಿತಿ ಬರುತ್ತೆ, ಅದನ್ನು ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.